ಗರಿಗರಿಯಾದ ಬಾಯಲ್ಲಿಟ್ಟರೆ ಕರಗುವಂತಹ ನಿಪ್ಪಟ್ಟನ್ನು ಹೀಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಸಮಸ್ತ ವೀಕ್ಷಕರಿಗೂ ಸುಮಾ ಸ್ಟಾರೆಂಟ್ಗೆ ಸ್ವಾಗತ. ರುಚಿಯಾದ ಒಂದೇ ಶೇಪ್ನಲ್ಲಿ ಬರುವಂತಹ ಈ ನಿಪ್ಪಟ್ಟನ್ನು ಹೀಗೆ ಮಾಡೋದು ಅಂತ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಏನು ಮಾಡಬೇಕು, 2 ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಇದೇ ಕಪ್ಪಿನಲ್ಲೇ ಬೇರೆ ಅಳತೆಯನ್ನು ಕೂಡ ತೊಗೊಳ್ತಾ ಇದ್ದೀನಿ. 1/2 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಂತರ ಗರಿಗರಿ ಆಗಲಿಕ್ಕೆ ಅಂತ ನಾವು ಚಿರೋಟಿ ರವೆಯನ್ನು ಕೂಡ ಬಳಸಬೇಕು. 1-3 ಟೇಬಲ್ಸ್ಪೂನ್ನಷ್ಟು ಚಿರೋಟಿ ರವೆ, 1 ಟೇಬಲ್ಸ್ಪೂನ್ನಷ್ಟು ಜೀರಿಗೆ, ಮತ್ತು 1 ಟೇಬಲ್ಸ್ಪೂನ್ನಷ್ಟು ಬಿಳಿ ಎಳ್ಳು. ಇದಷ್ಟು ಇಂಗ್ರೀಡಿಯೆಂಟ್ಸ್ ಆದ ತಕ್ಷಣ ಪೂರ್ತಿ ಇದನ್ನು ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಈಗ ಸೈಡಲ್ಲಿ ಇಟ್ಕೊಳ್ಳೋಣ ಇದನ್ನು. ನಂತರ ಏನು ಮಾಡ್ತಾ ಇದ್ದೀನಿ ನಾನು, 1 ಮಿಕ್ಸಿ ಜಾರ್ಗೆ 1/2 ಕಪ್ಪಿನಷ್ಟು ಕಡಲೆ ಬೀಜವನ್ನು, ಹಸಿ ಕಡಲೆ ಬೀಜ, ಹುರಿದಿದ್ದಾದರೂ ಪರವಾಗಿಲ್ಲ, ಹಸಿದಾದರೂ ಪರವಾಗಿಲ್ಲ, ಫ್ರೈ ಆಗುತ್ತೆ. ನಾನು ಹಸಿದಿನೇ ತೊಗೊಂಡಿದ್ದೀನಿ, ಹುರಿದಿಲ್ಲ ಇದನ್ನು. ನಂತರ 1/2 ಬಟ್ಲಿನಷ್ಟು ಹುರುಗಡಲೆಯನ್ನು ಹಾಕ್ಬಿಟ್ಟು ಇದನ್ನು ನಾನು ಲೈಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ತುಂಬ ನೈಸ್ ಮಾಡಬಾರ್ದು, ಸ್ವಲ್ಪ ಮಾತ್ರ ತರಿತರಿ ಇರಬೇಕು. ಅವಾಗೇನಾಗುತ್ತೆ, ನಿಪ್ಪಟ್ಟು ಮಾಡಿದಾಗ ನಿಮಗೆ ಕಡಲೆ ಬೀಜ ಎಲ್ಲ ಹಾಗೆ ಕಾಣಿಸುತ್ತಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ, ತಿನ್ನುವಾಗೂ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನೋಡಿ, ಈ ರೀತಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಪುಡಿಯನ್ನು ನಾವು ಮೊದಲೇ ಮಿಕ್ಸ್ ಮಾಡಿಟ್ಟಿರುವಂತಹ ಹಿಟ್ಟಿಗೆ ನಾವು ಹಾಕ್ತಾ ಇದ್ದೀನಿ. ಇದಾದ ನಂತರ ಮತ್ತೆ ನಾವೇನು ಮಾಡಬೇಕು, ಇದೇ ಜಾರಿನಲ್ಲಿ ನಾವು ಒಣಮೆಣಸಿನ್ಕಾಯನ್ನು ಹಾಕಬೇಕು. ಕೆಲವರು ಖಾರದ ಪುಡಿಯನ್ನು ಬಳಸ್ತಾರೆ, ಅದಕ್ಕಿಂತ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಒಣಮೆಣಸಿನ್ಕಾಯಿ ಒಂದು 6-7 ಮೆಣಸಿನ್ಕಾಯಿನ ಹಾಕ್ಬಿಟ್ಟು, ನಂತರ ಇದಕ್ಕೆ ಕರಿಬೇವಿನ ಸೊಪ್ಪಿನ ಹೆಸಳನ್ನು 1-2 ಹೆಸಳನ್ನು ಈ ರೀತಿಯಾಗಿ ಹಾಕಿ ಇದನ್ನು ಕೂಡ ನಾವು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಸಾಮಾನ್ಯ ತುಂಬ ಏನು ನೈಸ್ ಆಗೋದಿಲ್ಲ, ತರಿ ತರಿ ಥರನೇ ಆಗುತ್ತೆ. ಸೊ ಆ ರೀತಿಯಾಗಾದರೆ ಚೆನ್ನಾಗಾಗತ್ತೆ. ನೋಡಿ, ಈ ರೀತಿ ಗ್ರೈಂಡ್ ಮಾಡಿಕೊಂಡು ಈ ಪುಡಿಯನ್ನು ಮಿಶ್ರಣವನ್ನು ನನಗೆ ಮೊದಲೇ ಮಿಕ್ಸ್ ಮಾಡಿಟ್ಟಿರುವಂಥ ಹಿಟ್ಟಿಗೆ ನಾನು ಇವಾಗ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಆದ ನಂತರ ಇವಾಗ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಿಮ್ಮ ರುಚಿಗೆ ನೋಡ್ಕೊಂಬಿಟ್ಟು ಈ ರೀತಿಯಾಗಿ ಉಪ್ಪನ್ನು ಹಾಕಬೇಕು. ಆಮೇಲೆ ಇನ್ನೊಂದು, ಇದಕ್ಕೆ ಎಣ್ಣೆಯೂ ಕೂಡ, ಬಿಸಿ ಎಣ್ಣೆಯೂ ಕೂಡ ಹಾಕಬೇಕು. ಮೊದಲಿಗೆ ಏನು ಮಾಡಿ, ಈ ರೀತಿ ಉಪ್ಪನ್ನು ಹಾಕಿ ಕಲಿಸ್ಬಿಡಿ, ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ತಾ ಹೋಗಿ. ಆದಷ್ಟು ಉಪ್ಪನ್ನು ಕೈಯಲ್ಲೇ ಹಾಕಿ, ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಪೂರ್ತಿ ಹಿಟ್ಟನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಏನು ಮಾಡಬೇಕು, ನೀವು ಇದಕ್ಕೆ ಬಿಸಿಯಾದಂತಹ ಎಣ್ಣೆಯನ್ನು ಹಾಕಬೇಕು. ಇದು ಕಲಿಸಿ ಆದ ನಂತರ ಇನ್ನೇನು ನೀವು ಮಾಡ್ತೀರಾ ಅನ್ನೋ ಟೈಮಲ್ಲಿ ಏನು ಮಾಡಬೇಕು, ಇದನ್ನು ಎಣ್ಣೆ ಇದೆಯಲ್ಲ, 1-4 ರಿಂದ 5 ಟೇಬಲ್ಸ್ಪೂನ್ ಎಣ್ಣೆಯನ್ನು ನಾನು ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಇದು ಹಿಟ್ಟಿಗೆ ಹಾಕಿದ ತಕ್ಷಣ ನೋಡಿ, ಸರ್ರಂಥ ಸೌಂಡ್ ಬರುತ್ತೆ, ಚೆನ್ನಾಗಿ ಕಾದಿದೆ ಎಣ್ಣೆ ಅಂತ ಅರ್ಥ. ಕಾದಿರುವಂಥ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು. ಕೈ ಹಾಕಿ ಮಿಕ್ಸ್ ಮಾಡಬೇಡಿ, ಎಣ್ಣೆ ತುಂಬ ಬಿಸಿ ಇರೋದ್ರಿಂದ. ನಾನು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 1-2 ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದು ತಣ್ಣಗಾಗತ್ತೆ. ಇದು ತಣ್ಣಗಾದ ನಂತರ ನೀವು ಮತ್ತೊಮ್ಮೆ ಇದನ್ನು ಕೈಯಲ್ಲಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ, ಯಾಕೆಂದರೆ ಎಣ್ಣೆ ಅಲ್ಲಲ್ಲೇ ಹುಡಿ ಹುಡಿ ಥರ ಆಗಿರುತ್ತೆ. ಈಗ ನೋಡಿ, ಕೈಯಲ್ಲಿ ಚೆನ್ನಾಗಿ ಈ ರೀತಿ ಆರಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ನಿಪ್ಪಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಉಪ್ಪಿನಂಶ ಆಗಿರ್ಬೋದು, ಎಣ್ಣೆ, ಈ ರೀತಿ ಖಾರ ಒಂದೇ ಕಡೆ ಅದು ಕಲೆಕ್ಟ್ ಆಗಿರುವಂಥ ಚಾನ್ಸ್ ಇರೋದ್ರಿಂದ ಈ ರೀತಿ ಚೆನ್ನಾಗಿ ಪುಡಿ ಪುಡಿ ಆಗೋ ರೀತಿಯಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ ನಂತರ ನೀವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ನಾರ್ಮಲ್ ನೀರನ್ನೇ, ತಣ್ಣೀರನ್ನೇ ಬಳಸ್ತಾ ಇದ್ದೀನಿ. ಬಿಸಿ ನೀರೇನು ಹಾಕ್ತಾ ಇಲ್ಲ, ತಣ್ಣೀರಲ್ಲೇ ಇದನ್ನು ಚೆನ್ನಾಗಿ ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀವೋ ಆ ರೀತಿಯಾಗಿ ಕಲಿಸ್ತೀನಿ. ಆದರೆ ಮೊದಲು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹೋಗ್ಬಿಡಿ, ಯಾಕೆಂದರೆ ತೆಳುವಾದರೆ ಮತ್ತೆ ಬೇರೆ ಹಿಟ್ಟುಗಳನ್ನೆಲ್ಲ ಹಾಕಿ ಗಟ್ಟಿ ಮಾಡೋದ್ರಿಂದ ಅದರ ಟೇಸ್ಟ್ ಬದಲಾವಣೆ ಆಗುತ್ತೆ. ಆದ ಕಾರಣ ಆಗಾಗ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ನೀವು ಚಪಾತಿನ ಹೇಗೆ ಹಿಟ್ಟನ್ನು ಕಲಿಸ್ತಿರೋ ಅದೇ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕಲಿಸಿದ ನಂತರ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮಾಡಿದರೆ ಅದು ಚೆನ್ನಾಗಿ ನೆಂದಿರುತ್ತೆ, ನಿಪ್ಪಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಒಂದೇ ಸೈಜ್ ಬರೋ ರೀತಿಯಾಗಿ ಹೇಗೆ ಮಾಡೋದು ಅಂತಲೂ ಕೂಡ ನಿಮಗೆ ನಿಪ್ಪಟ್ಟನ್ನು ತಟ್ಟೋ ಸಮಯದಲ್ಲಿ ನಾನು ಹೇಳ್ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಜಿಗಿಟು ಜಿಗಿ ಥರ ಆಗುತ್ತೆ. ಕೆಲವರು ಬಿಸಿನೀರನ್ನು ಕೂಡ ಹಾಕ್ಬಿಟ್ಟು ಮಾಡ್ತಾರೆ, ಪರವಾಗಿಲ್ಲ, ತಣ್ಣೀರಾದರೂ ಬಳಸ್ಬೋದು ಅಥವಾ ಬಿಸಿನೀರನ್ನಾದರೂ ಬಳಸ್ಬೋದು. ನೋಡಿ, ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಈ ರೀತಿ ಕಲಿಸ್ಬಿಟ್ಟು 1-10 ನಿಮಿಷಗಳ ಕಾಲ ಹಾಗೆ ಇಟ್ಟರೆ ಆಮೇಲಿಂದ ಮಾಡಲಿಕ್ಕೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ಹಿಟ್ಟು ಇವಾಗ ರೆಡಿ ಇದೆ. ನಾನು ಇದನ್ನು 1-10 ನಿಮಿಷ ಹಾಗೆ ಬಿಟ್ಟಿರ್ತೀನಿ. 10 ನಿಮಿಷ ಆದಮೇಲಿಂದ ಇದನ್ನು ಮಾಡೋಣ. ಈಗ ನೋಡಿ, 10 ನಿಮಿಷ ಬಿಟ್ಟಿದ್ದೀನಿ, ಹಿಟ್ಟು ಚೆನ್ನಾಗಿ ನೆಂದಿದೆ ಕೂಡ. ಈಗ 1 ಸೀಬೆಕಾಯಿ ಗಾತ್ರದ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನಿಪ್ಪಟ್ಟು ನೀವು ಯಾವ ಸೈಜಿಗೆ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಹಿಟ್ಟನ್ನು ಅವಲಂಬಿತವಾಗಿರುತ್ತೆ. ನೋಡಿ, ಇವಾಗ 1 ಸೀಬೆಕಾಯಿ ಗಾತ್ರ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಗೋಲಿ ಆಕಾರ ಮಾಡಿಕೊಂಡು
ಈಗ ನಾನು ಇದನ್ನು ಹೋಳಿಗೆ ತಟ್ತೀವಲ್ಲ ಅದೇ ರೀತಿಯಾಗಿ ಕೈಯಲ್ಲಿ ತಟ್ತಿದ್ದೀನಿ, ಅಥವಾ ಕೈಲಾದರೂ ತಟ್ಬೋದು. ಒಂದೇ ಸಮನಾಗಿ ನಿಮಗೆ ಬರಬೇಕು ಅಂತಿದ್ರೆ ನೀವು ಲಟ್ಟಣಿಗೆಯಲ್ಲಿ ನೀವು ಚಪಾತಿನೇಗೆ ಹೋಳಿಗೆನೇಗೆ ನಾವು ಅರಿತೀವಲ್ಲ ಆ ರೀತಿಯಾಗಿ ನಿಧಾನವಾಗಿ ಈ ರೀತಿಯಾಗಿ ಮಾಡ್ತಾ ಹೋದರೆ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ಗಾತ್ರ ಬೇಕು ನೋಡಿಬಿಟ್ಟು ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ನಂತರ ಏನು ಮಾಡಿ, ರೌಂಡ್ ಶೇಪಿನ ಬೌಲ್ಗಳೆಲ್ಲ ಇರುತ್ತಲ್ಲ, ಬೌಲು ಅಥವಾ ಲೋಟಗಳು ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಿಂದ ನೀವು ಈ ರೀತಿಯ ಶೇಪ್ನ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡೋದ್ರಿಂದ ನಿಪ್ಪಟ್ಟು ಎಲ್ಲ ನಿಪ್ಪಟ್ಟುಗಳು ಒಂದೇ ಅಳತೆಯಾಗಿ ಬರುತ್ತೆ, ಮತ್ತು ತುಂಬ ಚೆನ್ನಾಗೂ ಫ್ರೈ ಆಗುತ್ತೆ. ನೋಡಿ, ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿ. ಮತ್ತು ನಿಪ್ಪಟ್ಟನ್ನು ತುಂಬಾ ತೆಳುವಾಗಿ ಮಾಡಬಾರ್ದು, ಅದು ಹಪ್ಪಳ ಥರ ಆಗಿಬಿಡುತ್ತೆ. ನೋಡಿ, ಲಿಟಲ್ ಬಿಟ್ಟು ಈ ರೀತಿಯಾಗಿ ಥಿಕ್ನೆಸ್ ಇರಬೇಕು. ಇದರಲ್ಲಿ ಅಬ್ಸರ್ವ್ ಮಾಡಿ ಎಲ್ಲ ರೀತಿಯ ಒಂದು ಇಂಗ್ರೀಡಿಯೆಂಟ್ಸ್ಗಳು ಎಷ್ಟು ಚೆನ್ನಾಗಿ ಇದರಲ್ಲಿ ಕಾಣ್ತಾ ಇದೆ. ಒಣಮೆಣಸಿನ್ಕಾಯಿ ಆಗ್ಬೋದು, ಕಡಲೆಬೀಜ ಆಗ್ಬೋದು, ಜೀರಿಗೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಎಲ್ಲ ನಿಪ್ಪಟ್ಟುಗಳನ್ನು ನೀವು ಮೊದಲೇ ಈ ರೀತಿ ಮಾಡಿಟ್ಕೊಂಡು ನಂತರ ಕಾದಿರುವಂಥ ಬಿಸಿ ಎಣ್ಣೆಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿದ ನಂತರ ನೀವೇನು ಮಾಡಿ, ಈ ರೀತಿಯಾಗಿ ನಿಪ್ಪಟ್ಟುಗಳನ್ನು ಹಾಕಿ ಮಧ್ಯಮ ಉರಿಯಲ್ಲೇ ಇದನ್ನು ನೀವು ಫ್ರೈ ಮಾಡಬೇಕಾಗತ್ತೆ. ಆಗಾಗೆ ರೊಟೇಟ್ ಮಾಡ್ತಾ ಇರಿ, ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈಗೆಲ್ಲ ನಿಪ್ಪಟ್ಟುಗಳನ್ನು ನಿಧಾನವಾಗಿ ಒಂದೊಂದೇ ಹಾಕ್ತಾ ಇದ್ದೀನಿ. ನಂತರ ಎಣ್ಣೆಯಲ್ಲಿ ನಿಧಾನವಾಗಿ ಇದನ್ನು ರೋಸ್ಟ್ ಮಾಡಬೇಕು. ತುಂಬ ಹೈ ಫ್ಲೇಮ್ನಲ್ಲಿ ರೋಸ್ಟ್ ಮಾಡೋದ್ರಿಂದ ನಿಪ್ಪಟ್ಟಿನ ಮೇಲ್ಭಾಗದಲ್ಲಿ ಬೇಗನೆ ಕಪ್ಪು ಬಣ್ಣಕ್ಕೆ ಕಂದು ಬಣ್ಣಕ್ಕೆ ಬಂದುಬಿಡತ್ತೆ, ಆದರೆ ಒಳಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿರೋದಿಲ್ಲ, ಮೆತ್ತಗಾಗೇ ಇರುತ್ತೆ. ಸೊ ಮಧ್ಯಮ ಉರಿಯಲ್ಲೇ ಇದನ್ನು ನೀವು ನಿಧಾನವಾಗಿ ರೀತಿಯಾಗಿ ಮುಗಿಸ್ತಾ ಫ್ರೈ ಮಾಡಬೇಕಾಗತ್ತೆ. ಮತ್ತು ನೀವು ಈ ಹಿಟ್ಟನ್ನು ಯಾವಾಗ ಕಲಿಸ್ಕೊಂಡಿರ್ತೀರೋ ಆ ತಕ್ಷಣಕ್ಕೆ ಎಲ್ಲ ನಿಪ್ಪಟ್ಟುಗಳನ್ನು ಮಾಡಿಬಿಡಬೇಕು. ಹಿಟ್ಟನ್ನು ಹಾಗೆ ಇಟ್ಟರೆ ಅದು ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ, ಆಮೇಲೆ ನಿಪ್ಪಟ್ಟು ನಿಮಗೆ ಚೆನ್ನಾಗಿ ಬರೋದಿಲ್ಲ. ಸೊ ಒಣ ಹಿಟ್ಟನ್ನು ನೀವು ಮಾಡಿ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಒಣಗಿದ್ದು. ನಂತರ ನಿಮಗೆ ಯಾವಾಗ ಬೇಕೋ ಅವಾಗ ಎಣ್ಣೆಯನ್ನು ಕಾಯಿಸ್ಬಿಟ್ಟು ಹಾಕಿ ಈ ರೀತಿಯಾಗಿ ನಿಮ್ಮ ನಿಪ್ಪಟ್ಟುಗಳನ್ನು ಕೂಡ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಗೋಲ್ಡನ್ ಕ್ರಿಸ್ಪಿ ಕಲರ್ ಬರೋ ತನಕ ಈ ರೀತಿ ಫ್ರೈ ಮಾಡಿ ನಂತರ ಇದನ್ನು ಎಣ್ಣೆಯಿಂದ ಹಾಗೆ ತೆಗೆದುಬಿಡಿ. ನಂತರ ಉಳಿದಿರುವಂಥ ನಿಪ್ಪಟ್ಟುಗಳನ್ನು ಇದೇ ರೀತಿಯಾಗಿ ನೀವು ಫ್ರೈ ಮಾಡ್ತಾ ಹೋಗಿ. ತುಂಬ ದಿನಗಳ ಕಾಲ ನೀವು ಇದನ್ನು ಡಬ್ಬಿಯಲ್ಲಿ ಶೇಖರ್ಸ್ ಇಡ್ಬೋದು. ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಅಂತ ಅಥವಾ ಮಕ್ಕಳಿಗೆ ಯಾವಾಗಲಾದರೂ ಕುರುಕಲು ತಿಂಡಿ ಬೇಕು ಅನಿಸಿದಾಗೆಲ್ಲ ನೀವು ಈ ನಿಪ್ಪಟ್ಟನ್ನು ತಯಾರಿಸ್ಬೋದು. ವೀಕ್ಷಕರೇ, ಈ ರೀತಿಯ ನಿಪ್ಪಟ್ಟನ್ನು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಮಲೆನಾಡ ಹಾಗೂ ಬಯಲುಸೀಮೆಯ ಅಡುಗೆಗಳಿಗಾಗಿ ಯೂಟ್ಯೂಬ್ ಚಾನಲ್ ಸುಮಾಸ್ ಟ್ಯಾಲೆಂಟ್ನ ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಮುಕ್ತವಾಗಿ ನಮ್ಮ ಜೊತೆ ಕಮೆಂಟ್ ಮೂಲಕ ಶೇರ್ ಮಾಡಿ. ವಿಡಿಯೋಗಳು ಇಷ್ಟವಾದಲ್ಲಿ ದಯವಿಟ್ಟು ಬೇರೆಯವ್ರಿಗೂ ಅದನ್ನು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.